ಅಭಿನಯ ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಭಾವಪೂರ್ಣ ಮಸ್ತರ ಮಸ್ತರ ನಂಗೂ ಬಹಳ ಹುಚ್ಚ ಐತ್ರಿ ಏ ಇವನ್ ಹುಚ್ಚ ಐತೆ ಅಂತ ಇವನ್ ಕೊಂಡು ಬಿಡ್ರಿ ಆ ಹುಚ್ಚ ಅಲ್ರಿ ಅಪ್ಪ ಆಕ್ಟಿಂಗ್ ಮಾಡೋ ಹುಚ್ಚ ಬಹಳ ಐತೆ ಹಿಂದೆ ನಾನು ಇಲ್ಲಿ ಪೌರಾಣಿಕ ನಾಟಕ ಪ್ರಾಕ್ಟೀಸ್ಗೆ ಬಂದದ್ದು ನಾನು ಕಾರ್ಟೂನ್ ಸಿನಿಮಾ ಮಾಡ್ತಾ ಇಲ್ಲ ಇಲ್ಲಿ ಆಯ್ತಾ ಚಾನ್ಸ್ ಕೊಡಿ ಮಾಸ್ತರ ನನಗೊಂದು ಚಾನ್ಸ್ ಕೊಡ್ರಿ ಸ್ಟೇಜ್ ನ ಗಡ 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 ನಡಗಿಸ್ಬಿಡ್ತೇನ್ರಿ ಹೌದಾ ನನ್ನ ಇತ್ಲು ಮನೆಯ ಕಳ್ಸಾರ್ರಿ ಆ ಇತ್ನಲ್ಲಿ ಅಂಗಳ ಇಲ್ಲದಿದ್ರೆ ನಾನು ಏನ್ ಮಾಡಬೇಕು ಮಾಸ್ತರ ಯಾಕೆ ಹಂಗ್ ಕನ್ಫ್ಯೂಸ್ ಮಾಡ್ಕೊಂತೀರಿ ನೀವು ಇತ್ಲು ಮನೆ ಅಂತ ಅಂದ್ರೆ ಮೈಲಾರಪ್ಪ ಇತ್ಲು ಮನೆ ಅಂತಾರೆ ಅವರು ಊರಿಗೆ ದೊಡ್ಡ ಮುಖಂಡರಿದ್ದಾರೆ ಅವರು ಇನ್ಫ್ಲುಯೆನ್ಸ್ ತಗೊಂಡು ನಿಮ್ಮ ಹತ್ರ ಚಾನ್ಸ್ ಕೇಳಕ್ಕೆ ಬಂದಾರೆ ಇನ್ಫ್ಲುಯೆನ್ಸ್ ಎಲ್ಲರೂ ಇನ್ಫ್ಲುಯೆನ್ಸ್ ಕೇಳಿ ನನ್ನ ಹತ್ರ ಚಾನ್ಸ್ ತಕೊಂಡ್ರೆ ನಾನು ಇಲ್ಲಿ ಅಂತದಕ್ಕೆ ತಿಪ್ಪು ಗುದ್ದಲಿಕ್ಕೆ ಬಂದದ ಅಲ್ಲ ಅಲ್ಲ ಕುಡಿ ಹೇಳ್ತೆ ನಾನು ಕೂತ್ಕೊಳ್ಳಿ ಹೋಗಿ ಯಾರಿಗೆ ಚಾನ್ಸ್ ಕೊಡಬೇಕು ಅಂತ ನನಗೆ ಗೊತ್ತಿದೆ ಅಲ್ಲ ನಿಮಗೆ ಉಚ್ಚ ಐತೆ ಅಂತ ಹೇಳ್ತೀಯಲ್ಲ ನಾನೊಂದು ಡೈಲಾಗ್ಸ್ ಹೇಳ್ತೇನೆ ಅದನ್ನ ಸ್ಪಷ್ಟ ಸ್ಫುಟವಾಗಿ ಹೇಳಿ ನೋಡೋಣ ಆಮೇಲೆ ನಿಮಗೆ ಚಾನ್ಸ್ ಕೊಡ್ತೇನೆ ಮಹಾಪ್ರಭು ನಾನು ಕುಂತಲ ದೇಶದ ರಾಜಕುಮಾರ ಮಾಸ್ತರ ನೀವು ಒಂದ ಪಡಕನೆ ಇಷ್ಟು ಉದ್ದ ಹೇಳಿದ್ರೆ ಹೆಂಗ್ರಿ ಅದರಾಗ ಅರ್ಧ ಕತ್ತರಿಸ್ರಿ ಇವನನ್ನು ಕತ್ತರಿಸೋದು ಬೇಡ ತುಣ್ 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 ಮಾಡಿ ಪ್ರಾಣಿಗಳಿಗೆ ಹಾಕಿ ಹೋಗಿ ಇಷ್ಟು ಚಿಕ್ಕ ಡೈಲಾಗ್ಸ್ ಅದನ್ನು ಕತ್ತರಿಸಿಕೆ ಹೇಳ್ತಾನಲ್ಲ ಈ ಹೇಳ್ತಂತ ಅದೇನು ಹೇಳ ಮಾರ ಪ್ರಭು ಎಂತ ದೇಶ ಅಂದ್ರೆ ಹೇಳ್ರಿ ಅದು ಕಾಫಿ ಗುಡ್ಡೆ ಅಂತ ನಮ್ಮಲ್ಲಿ ದೊಡ್ಡ ದೇಶ ಅದು ಅದು ಮಾರ ಪ್ರಭು ಮೊದಲಿನ ಪದನೆ ಹೇಳಲಿಕ್ಕೆ ಬರೋದಿಲ್ಲ ಮಹಾಪ್ರಭು ಮಾರಪ್ಪ ದೇಶ ಕುಂತ ಇಂತವರನ್ನು ಕಟ್ಟಿಕೊಂಡು ನಾನು ಹೇಗೆ ನಾಟಕ ಪ್ರಾಕ್ಟೀಸ್ ಮಾಡೋದು ದುರ್ಗಳೇ ನಮ್ದಕ್ಕೆ ಹೇಳ್ತೇವೆ ಕೇಳ್ತೀರಾ ಏನ ಮಹಾಪ್ರಭು ನಮ್ದಕ್ಕೆ ಕುಂದಳ ದೇಶದ ರಾಜಾಗೆ ಐತೆ ಏನೈತೆ ಕುಂದಳ ದೇಶದ ರಾಜ ರಾಜಾಗೆ ಐತೆ ಈ ರೀತಿ ಐತೆ ಐತೆ ಅಂದ್ರೆ ನನ್ನ ಮರ್ಯಾದೆ ಕಂಪ್ಲೀಟ್ ಹೋಯ್ತಿ ಮಾಸ್ತರ್ ನಮಸ್ಕಾರ ರೀ ನಮಸ್ಕಾರ ನಾನು ಸ್ವಲ್ಪ ನೋಡಕ್ ರಾಜಕುಮಾರ್ ಇದ್ದಾಗ ನಿನ್ರಿ ಅಲ್ಪ ಸ್ವಲ್ಪ ಕಾಮಿಡಿನ ಮಾಡ್ತೀನಿ ರೀ ನಾಟಕದಾಗ ನನಗೊಂದು ಪಾತ್ರ ಕೊಡ್ರಲ್ಲ ಏ ನಿಮ್ಮ ಮಕ್ಕಳ ಕೊಡೋಲ್ವ ನಿಂಗೆ ಕೊಡ್ತಾರೆ ಸುಮ್ಮನಿರು ನೀನು ನಾಟಕದಲ್ಲಿ ಪಾತ್ರ ಬೇಕ ನಿನ್ಗೆ ಹೌದು ರೀ ಹಾಗಾದ್ರೆ ಒಂದು ಕಾಮಿಡಿ ಪಂಚ್ ಡೈಲಾಗ್ಸ್ ಬಿಡು ನೋಡೋಣ ಕೊಡ್ತೇನೆ ನಾನು ಪಾತ್ರ ಪ್ರೀತಿ ಇರೋ ಕಡೆ ಸ್ನೇಹ ಇರಂಗಿಲ್ಲ ರೀ ಸ್ನೇಹ ಇರೋ ಕಡೆ ಪ್ರೀತಿ ಇರಂಗಿಲ್ಲ ರೀ ಅದು ಯಾಕೆ ಯಾಕಂದ್ರೆ ಪ್ರೀತಿ ಆರ್ಟ್ಸ್ ಕಾಲೇಜ್ ರೀ ಸ್ನೇಹ ಸೈನ್ಸ್ ಕಾಲೇಜ್ ರೀ ಇಬ್ರು ಬೇರೆ ಬೇರೆ ಕಾಲೇಜ್ ರೀ ಅದಕ್ಕೆ ರೀ ಒಳ್ಳೆ ಪಂಚು ಖುಷಿ ಆಯ್ತು ನನಗೆ ನಿನಗೊಂದು ಚಾನ್ಸ್ ಉಂಟು ಹೋಗು ರೆಡಿಯಾಗು ಇಂಥ ಹೊಸ ಹೊಸ ಪ್ರತಿಭೆಗಳ ಹತ್ರ ಇಂಥ ಹೊಸತು ಡೈಲಾಗ್ಸ್ ಉತ್ಪತ್ತಿ ಆದರೆ ಒಳ್ಳೆ ಸೇಲ್ ಆಗ್ತದೆ ಈಗ ಯುವರಾಜನ ಪಾತ್ರಕ್ಕೆ ಶಿವರಾಮ ಯುವರಾಣಿಯ ಪಾತ್ರಕ್ಕೆ ಮಾಲವಿಕಾ ಮಹಾರಾಜನ ಪಾತ್ರ ಯಾರು ಮಾಡುದು ಮಾರೇ ಈಗ ಮಾಸ್ತರ್ ಸುಂದರಮೂರ್ತಿ ಕಡೆಯವರೊಬ್ರು ಮಹಾರಾಜನ ಪಾತ್ರಕ್ಕೆ ಬರ್ತಾರ್ರಿ ಹೌದಾ ರಾಜಾದಿ ರಾಜ ರಾಜ ಮಹಾರಾಜ ರಾಜ ಭೋಜರಾಜ ರಾಜ ರವಿ ವರ್ಮ ಬಹುಪರಾಕ್ 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 ಯಾರು ಇಲ್ವಲ್ಲ ಮಾಸ್ತರ ಜರಾ ನಜರ್ ನೀಚೆ ದೇಖೋ ಶಿವರಾಮ್ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂಡ್ಯಾ ನಿನಗೆ ಅರ್ಥ ಆಗಲಿ ಅಂತ ನಾನು ಸುತ್ತಿ ಬಳಸಿ ಮಾತಾಡ್ದೆ ನೀನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಊರು ಜನರ ಜೊತೆ ಜಗಳ ಆಡಿ ಊರು ಮುಖಂಡರ ಮಧ್ಯದಲ್ಲಿ ನೀನೇ ನಾಯಕ ಆಗಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ನೀನು ಮಾಡಲೇಬೇಕು ಈಗ ನಿನಗೆ ಕಷ್ಟ ಆಗ್ತಿದೆ ಅಂತ ಹಿಂಜರಿಯೋ ಹಾಗೆ ಇಲ್ಲ ಶಿವರಾಮ್ ಅಭಿನಯ ಅಂದರೆ ಹೇಗಿರಬೇಕು ಗೊತ್ತಾ ಯಾವುದೋ ನಾಟಕದಲ್ಲಿ ಗಂಡ ಹೆಂಡತಿ ಪಾತ್ರ ಮಾಡೋರು ನಿಜ ಜೀವನದಲ್ಲಿ ಶತ್ರುಗಳಾಗಿರ್ಬೋದು ಆದರೆ ಅವರು ರಂಗಸ್ಥಳಕ್ಕೆ ಬಂದಮೇಲೆ ಅವ್ರ ಕೋಪ ದ್ವೇಷನೆಲ್ಲ ಮೂಟೆ ಕಟ್ಟಿ ಮೂಲೆಯಲ್ಲಿ ಇಡಬೇಕಾಗತ್ತೆ ಗಂಡ ಹೆಂಡತಿ ಪಾತ್ರನ ನಿಭಾಯಿಸಬೇಕಾಗತ್ತೆ ಮಾಸ್ತರ್ ಮಗಳ ಮಾತು ಅದನ್ನ ಹೇಳಕತ್ತಿ ಹೇಳೋದು ಬಾಳ ಇಜ್ಜಿ ಅದು ಮಾಡೋದೈತ್ಲ ಬಾಳ ತ್ರಾಸ ಆಕೈತಿ ಏನೇ ಕಷ್ಟ ಆಗತ್ತೆ ನಿನ್ನಿಂದ ಆಗತ್ತೆ ಶಿವರಾಮ್ ನಿನಗೂ ಒಂದು ಮನಸ್ಸಿದೆ
ಮಾಳವಿಕಾ ಏನು ಮಾಡಿದಾಳೋ ಅದನ್ನು ಮರ್ತ್ಬಿಡು ಅಂತ ನಾನು ನಿನಗೆ ಹೇಳಲ್ಲ. ಆದರೆ ಪ್ರಾಕ್ಟೀಸ್ ಮಾಡುವಾಗ ಮಾಳವಿಕಾ ಒಬ್ಬಳು ಕಲಾವಿದೆ, ನೀನು ಒಬ್ಬ ಕಲಾವಿದ ಅನ್ನೋದನ್ನು ಮಾತ್ರ ಮನಸ್ಸಲ್ಲಿಟ್ಕೊ. ಅದ ತ್ರಾಸ ಆಗತೈತಿ ಮಾಸ್ತರ್ ಮಗಳ. ಆ ಟೀಚರ್ನ ಹೀರೋಯಿನ್ ಅಂತ ನಾ ಹೆಂಗ ಒಪ್ಪಲಿ? ಆ ಮಾಸ್ತರ್ ನೋಡ್ರ, ಮೊದಲನೇ ಸೀನ್ದಾಗ ಪ್ರೀತಿ ಪ್ರೇಮ ಅಂತ ಹೇಳ್ಸಾಕತ್ತಾರ, ನಂಗ ಬಾ ತ್ರಾಸ ಆಗತೈತಿ. ಸರಿ, ಆದ್ರೆ ಇದಕ್ಕೇನಾದ್ರೂ ಬೇರೆ ಪರಿಹಾರ ಇದೆಯಾ? ಇದ್ದಿದ್ರ ನಾ ಮಾಡ್ತಿರ್ಲಿಲ್ಲ. ಇಲ್ಲ ಅಂತ ಗೊತ್ತಾದ್ಮೇಲೆ ನೀನು ಇದನ್ನ ಮಾಡ್ಲೇಬೇಕಲ್ವಾ ಶಿವರಾಮ್? ಶಿವರಾಮ್, ನಿನ್ನಲ್ಲಿ ಅದ್ಭುತವಾದ ಕಲೆ ಇದೆ, ನೀನೊಬ್ಬ ಒಳ್ಳೆ ನಟ. ಅದನ್ನ ನೋಡಿನೇ ಆಯಿ ಸಾಹೇಬು ನೀನೇ ನಾಯಕನ ಪಾತ್ರ ಮಾಡಬೇಕು ಅಂತ ಹಠ ಹಿಡ್ದಿರೋದು. ನೋಡು, ಈ ಸಿಚುವೇಶನ್ನ ಬಳಸ್ಕೊ, ನಿನ್ನಲ್ಲಿರೋ ಕಲೆನ ಜನರ ಮುಂದೆ ತೋರಿಸೋದಕ್ಕೆ ಉಪಯೋಗಿಸ್ಕೊ. ಹಾಗೆ ಮಾಳವಿಕಾ ಮೇಲಿರೋ ಸಿಟ್ಟು ಕೋಪನೆಲ್ಲ ಗಂಟು ಹಾಕಿ ಮೂಲೆಯಲ್ಲಿ ಒಂದು ಸ್ವಲ್ಪ ದಿನ ಇಟ್ಬಿಡು, ಆಗ ಎಲ್ಲ ಸುಲಭವಾಗತ್ತೆ. ನಿನ್ನಿಂದ ಇದಾಗತ್ತೆ ಶಿವರಾಮ್. ನಿರ್ದೇಶಕರು ಇಂಪ್ಲೆನ್ಸಿಗೆ ಸಿಲಿಂಡರ್ ಆದರೆ ಪ್ರಾಪರ್ಟಿ ಯಾವುದು, ಆಕ್ಟರ್ ಯಾರು ಅಂತ ಗೊತ್ತಾಗ್ತದೆ. ಸೇನಾಧಿಪತಿ ಮಹಾರಾಜರೇ, ಒಳಗೆ ಬರಬಹುದಾ? ಅಯ್ಯೋ ಪರಮಾತ್ಮ, ಒಳಗೆ ಬಂದಾಗಿದೆ, ಇನ್ನು ಒಳಗೆ ಬರಬಹುದಾ ಅಂತ ಕೇಳ್ತಿದ್ಯಲ್ಲ. ಇನ್ನೆಲ್ಲಿ ನಿನ್ನ ಅಪ್ಪನ ಮನೆಗೆ ಹೋಗ್ತೀಯ? ಆ ಕಡೆ ನಡಿ ಹೊರಗೆ ಅಪ್ಪಣೆ. ಅಯ್ಯೋ ಮಹಾರಾಜರೇ, ಈಗಲಾದ್ರೂ ಒಳಗೆ ಬರಬಹುದೇ? ನಿನಗೆ ವೈರಿಗಳು ಬಾಣವನ್ನ ಚುಚ್ಚಿದರೆ ಮನುಷ್ಯನ ಶರೀರದಲ್ಲಿ ವೇದನೆ ಬೇಕು, ವೇದನೆ. ಎಲ್ಲಿಂಟು ವೇದನೆ? ಮಹಾರಾಜರೇ, ಮಹಾರಾಜರೇ, ಅವನಷ್ಟು ನರಕ ಬಂದು ಕೇಳ್ತಾ ಇದ್ದಾನೆ ಒಳಗೆ ಬರಬಹುದಂತ. ಓ ಮಹಾರಾಜ, ಕರಿ ಒಳಗೆ. ಹೊರಗ್ ನಿಂತ ಯಾಕೆ ಕುದುರಕತ್ಯ? ಒಳಗ್ ಬಂದ್ ಸಾಯಿ. ಇದು ಡೈಲಾಗ್ಸ್ ಯಾರು ಹೇಳ್ಕೊಟ್ಟದ್ದು? ಗುರುಗಳೇ, ಅವ್ನ ಬೆನ್ನಿಂದೆ ಬಾಣ ಚುಟ್ಕೊಂಡು ಸಾಯಕತ್ತಾನೆ ಅಂತ ನೀವು ಹೇಳಿದ್ರಲ್ರಿ, ಅವನು ಬಾಣ ಚುಟ್ಕೊಂಡು ಸಾಯಕತ್ತಾನ. ಹೊರಗ್ ಛತ್ರನು ಒಳಗ್ ಛತ್ರನು, ಅದಕ್ಕೆ ಒಳಗ್ ಬಂದ್ ಸಾಯಿ ಅಂತ ಹೇಳಕತ್ತೀನ್ರಿ. ಅಧಿಕ ಪ್ರಸಂಗ ಡೈಲಾಗ್ಸ್ ಎಲ್ಲ ನೀನು ಹಾಕುದು ಬೇಡ. ನಾನ್ ನಿರ್ದೇಶಕ, ನನ್ನ ಮಾತನ್ನು ಕೇಳಿ ಉತ್ತರ ಕೊಡ್ಬೇಕು ನೀನು, ಇಲ್ಲಾಂದ್ರೆ ತಿರುಗಿಸಿಕೊಟ್ಟೆ ನಾನು. ಒಳಗ್ ಬಾ. ಮಹಾರಾಜರೇ, ಮಹಾರಾಜರೇ, ವೇದನೆ ವೇದನೆ. ಮಹಾರಾಜರೇ, ಮಹಾರಾಜರೇ, ಬೇರೆ ರಾಜ್ಯದ ರಾಜರು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದ್ದಾರೆ. ಒಳಗ ಬಾ. ಅವನು ಒಳಗೆ ಬಂದಾಯ್ತು, ಒದರಿದಾಯ್ತು, ಇನ್ನು ಎಲ್ಲಿಂದ ಒಳಗೆ ಬರಬೇಕು? ಯಾಕೆ ದಾಳಿ ಮಾಡಿದರಂತ ಕೇಳು ಮಾರಾಯ. ಯಾಕೆ ದಾಳಿ ಮಾಡಿದರೆ ಅಂತ ಕೇಳು ಮಾರಾಯ. ಖಾಲಿ ಕೇಳು ಸಾಕು ಮಾರಾಯ, ಬೇಡ. ಕೇಳು ಅಂತ ಹೇಳಿಲ್ಲ ಮಾರಾಯ, ನಿಮ್ ಮುಂದೆ ಹೇಳು. ನಾನು ಅದನ್ನೇ ಕೇಳಿದೆ ಮಹಾರಾಜರೇ, ನಾನು ಅದನ್ನೇ ಕೇಳಿದೆ ಮಹಾರಾಜರೇ. ಅವರು ನನ್ನ ಬೆನ್ನಿಗೆ ಬಾಣವನ್ನು ಚುಚ್ಚಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನನ್ನ ಬಾಡಿನ ಜಿರಡಿ ಮಾಡ್ಕೈ ಬಿಡ್ತಿದ್ರು. ನಾನೀಗ ಸಾಯುತ್ತಿದ್ದೇನೆ, ಸಾಯುತ್ತಿದ್ದೇನೆ. ಯಾರು ನನ್ನ ಸಾಯಲಿ ಕೇಳಿದೆ? ಯಾರು ನಿಮ್ಮನ್ನು ಕಟ್ಕೊಂಡು ನಾನು ಹೇಗೆ ಪ್ರಾಕ್ಟೀಸ್ ಮಾಡು ಹೇಳಿ. ಬಾಣ ಅವನ ಹತ್ರ ಉಂಟ, ನನಗೆ ಫೋನ್ ಬರ್ತಾ ಇದೆ ಹೆಂಡತಿದ್ದು, ನಾನು ಸ್ವಲ್ಪ ಮಾತಾಡಿ ಬರ್ತೇನೆ. ಹಲೋ. ಮೊದಲೊಂದೆರಡು ದಿನ ಕಷ್ಟ ಆಗ್ಬಹುದು, ಆಮೇಲೆ ಎಲ್ಲ ಸುಲಭ ಆಗತ್ತೆ. ಅಟ್ಲೀಸ್ಟ್ ಟ್ರೈ ಮಾಡು ಶಿವರಾಮ್. ಮಾಸ್ತರ್ ಮಗಳ, ನನ್ನಿಂದಲ್ಲಿ ಮತ್ತ ಆಯಿ ಹೆಸರಿಗೆ ಕಳಂಕ ಹತ್ತೈತಿ ಅಂತ ನಂಗೆ ಅಂಜಿಕೆ ಆಗತ್ತೆ. ಹಾಗೆಲ್ಲ ಏನೂ ಆಗಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಈ ನಾಟಕ ಗೆದ್ರೆ ನಿನ್ನ ಪರ್ಫಾರ್ಮೆನ್ಸಿಂದ ಗೆಲ್ಲತ್ತೆ. ಈ ನಾಟಕ ದೊಡ್ಡ ಹೆಸರು ಮಾಡಿದ್ರೆ ಅಷ್ಟೇ ದೊಡ್ಡದಾಗಿ ನಿನ್ನ ಆಯಿ ಸಾಹೇಬ್ ಹೆಸರನ್ನ ಎತ್ತಿ ಹಿಡಿದಾಗ ಆಗತ್ತೆ. ಹಂಗಂತಿ ಏನ್ರ ಹೆಚ್ಚು ಕಡಿಮೆ ಆತಪ್ಪ ಅಂದ್ರ ಹೇಗಾಗತ್ತೆ? ಎಲ್ಲ ನಿನ್ ಕಣ್ಣಂಚಲೆ ನಡೀತಿದೆ ತಾನೆ.
ಆಯಿ ಸಾಹೇಬಿಗೆ ಯಾವ ಜವಾಬ್ದಾರಿ ಇದೆಯೋ ಅದೇ ಜವಾಬ್ದಾರಿ ಸುಂದರ್ ಮೂರ್ತಿಗೂ ಇರುತ್ತೆ. ನಾಟಕದಲ್ಲಿ ಎಲ್ಲರೂ ಪರಿಶ್ರಮ ಹಾಕಿ ಮಾಡಿದ್ರೆ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ಥ್ಯಾಂಕ್ಸ್ ಮಾಸ್ತರ್ ಮಗಳ, ಮನುಷ್ಯನಾಗ ಬಹಳ ಗೊಂದಲ ಆಗತ್ತಿತ್ತು, ಈಗ ಜರ ಕಡಿಮೆ ಆಯ್ತು. ಏ ಪಲ್ವಾನ, ಏನ್ ಪೈಲ್ವಾನ, ರಾಣಿ ಜೋಡಿ ರೋಮ್ಯಾನ್ಸ್ ಮಾಡುವ ಅಂತಂದ್ರೆ ದಾಸಿ ಜೋಡಿ ದುಃಖಗೊಂಡು ನಿಂತಿ? ಏನ್ ಮಿಸ್ಸಸ್ ಪೈಲ್ವಾನ, ಆಯಿ ಸಾಹೇಬ್ಗೆ ಹೆಂಗ್ ಅವಮಾನ ಮಾಡ್ಕೊಡೋದು ಅಂತ ಹೇಳ್ಕೊಳಗತ್ತಾರೆ ಏನ್ ನಿಂಗ? ಸಾವುಕಾರ, ಹೊಟ್ಟಿಗೆ ಅನ್ನ ತಿಂತೀನ್ರಿ, ಅಂತ ಕೆಲಸ ಮಾಡಂಗಿಲ್ಲ. ಅಂದ್ರೆ ನಾ ಬ್ಯಾರೆ ತಿಂತೀನಿ ಅಂತ ಹೇಳಕತ್ತೇನ? ನಾನು ನಂದ್ ಹೇಳಕತ್ತೇನ್ರಿ ಸಾವುಕಾರ, ನಿಮ್ದಲ್ಲ. ಏಯ್ ಶಿವ, ಇಲ್ಲಿ ತನ ನಿನ್ನ ಹೆಂಡತಿಲಿಂದ ಏನೇನು ಆಗೈತಿ ಅಂತ ಸಾವುಕಾರಿಗೆ ಗೊತ್ತೈತಿ. ನಿನ್ನ ಹೆಂಡತಿ ಆಯಿ ಸಾಹೇಬ್ರ ಮುಂದೆ ಹ್ಯಾಂಗಿರ್ತಾಳ, ನೀ ಇಕಿ ಮುಂದೆ ಹ್ಯಾಂಗಿರ್ತೀಯ ಅಂತ ನಾನು ನೋಡಿನ ಹೇಳ. ಆಯಿ ಸಾಹೇಬ್ರ ಮಾತು ಮೀರಿ ಹೆಂಡತಿಗೆ ಸಪೋರ್ಟ್ ಮಾಡ್ದವ ಹೆಂಡತಿ ಮಾತು ಕೇಳದೆ ಇರ್ತಾನ? ಕೇಳ್ತೇನ್ರಿ ನಾನು ಮಾಸ್ತರ ಮಗಳ ಮಾತನ್ನ ಕೇಳ್ತೇನೆ. ಕೇಳಂಗಿಲ್ಲ ಅಂತ ಯಾರು ಹೇಳಿರು? ಆದ್ರ ಯಾವ್ದನ್ನ ಕೇಳಬೇಕು ಯಾವ್ದನ್ನ ಕೇಳಬಾರ್ದು ಅನ್ನೋ ಯೋಚನೆ ಮಾಡೋ ಶಕ್ತಿನ ಆ ದೇವರು ನಂಗೆ ಕೊಟ್ಟಾನ್ರಿ. ಅಂದ್ರ ನಂಗೆ ಬುದ್ಧಿ ಇಲ್ಲ ಅಂತ ಹೇಳಕತ್ತೇನ? ಎಲ್ಲ ನಿಮ್ ತಕ್ಕಡೆಗೆ ಹಾಕಿ ತೂಗಕ್ ಹೋಗ್ಬೇಡ್ರಿ ಸಾವುಕಾರ, ನೀವು ನನ್ನ ಬಗ್ಗೆ ಕೇಳಿರಿ, ನಾನು ನನ್ನ ಬಗ್ಗೆ ಅಷ್ಟೇ ಹೇಳಕತ್ತೇನೆ, ನಿಮ್ ಬಗ್ಗೆ ಅಲ್ಲ. ಏ ಗಂಡ ಹೆಂಡತಿ ಕೂಡಿ ನಂಗೆ ಅವಮಾನ ಮಾಡಕತ್ತೀರಿ ಸಾವುಕಾರ, ನಿಮ್ ಕೋಪಕ್ಕೆ ಆ ಬಡಪೈನ ಬಲಿ ಹಾಕ್ತೀರಿ? ಆಯಿ ಸಾಹೇಬ್ರು ಅವನ ಹೀರೋ ಅಂತ ಅನೌನ್ಸ್ ಮಾಡ್ಯಾರ, ಅವನ ಹೀರೋ ಆಗಕ್ಕೆ ಬಿಡ್ರಿ, ನೀವ್ ಏನೋ ಮಾಡಕ್ ಹೋಗಿ ಏನೋ ಆಗೋದ್ ಬೇಡ. ಶಿವರಾಮ್, ಶಿಂದೆ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ನೀನು ಅಷ್ಟೇ, ಕೋಪ ಮಾಡಿಕೊಂಡು ಏನಾದರೂ ಅನಾಹುತ ಆಗೋದು ಬೇಡ, ಪ್ರಾಕ್ಟೀಸ್ ಮಾಡಬೇಕು ಅಂತಿದೆಯಲ್ಲ, ಬಾ. ನೋಡ್ದೇನೋ ಶಿಂದೆ ಎಷ್ಟು ಹಾರಾಡ್ತಾಳಕ್ಕಿ. ಅವಕಾರ ಕಣ್ಣಿ ಕಂಡಾಗಲ್ಲ ಕೇಳಬಾರ್ದ್ರಿ, ಮಜಬೂತಾದ ಅವಕಾಶ ಸಿಕ್ಕಾಗ ಹಂಗ ಬಡಿಬೇಕ್ರಿ. ಆ ಅವಕಾಶ ಸಿಗ್ಲಿ ಅಂತಲ್ಲೇನ ಆ ಪೈಲ್ವಾನ ಅನ್ನೋ ಮಂಗ್ಯಾನ ಹೀರೋ ಆಗ್ಲಿ ಅಂತ ಫೋರ್ಸ್ ಮಾಡಿದ್ದ. ಅಂದ್ರ ಗೊತ್ತಾಕತ್ ಹೇಳ, ಹೀರೋ ಹೆಂಗ ಜೀರೋ ಆಗ್ತಾನ ಅಂತ. ಹಲೋ ಹಲೋ ಹಲೋ, ಹೇಳು ವರದಿ, ಹೇಳು ಹೇಳು. ಹಾ, ಅದೇ ಏನು ಕಷ್ಟ ಏನಿಲ್ಲ, ಸ್ವಲ್ಪ ಮಾತಾಡುವಾಗ ನನ್ನ ಕನ್ನಡ ಗೊತ್ತಲ್ಲ ನಿನಗೆ, ಉಚ್ಚಾರಗಳೆಲ್ಲ ತಪ್ಪುತ್ತದೆ, ಲಾಲು ಲೇಗಳೆಲ್ಲ. ಹೌದೌದು, ಮತ್ತೆಲ್ಲ ಸೇಮ್ ಅಲ್ಲಿ ಇದ್ದಂಗೆನೆ, ಮನುಷ್ಯರೇ ಆದರೆ ಒಳ್ಳೆ ಹೃದಯವಂತರು ಇಲ್ಲಿ. ಹೌದೌದೌದು, ಎರಡು ಕಣ್ಣು ಎರಡು ಕಿವಿ ಎರಡು ಕಾಲು ಎರಡು ಬಾಯಿ ಒಂದೇ. ಇಲ್ಲ ಇಲ್ಲ, ತಮಾಷೆಗೆ ಹೇಳಿದ್ ನಾನು. ಹೌದೌದು, ನೀನು ಹಾಗೆಲ್ಲ ಮಾತಾಡ್ಬಾರ್ದು ಮರೇದಿ, ನಿನ್ನನ್ನು ಎಷ್ಟು ಮಿಸ್ ಮಾಡ್ತೇನೆಂದ್ರೆ. ನೀನು ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ನೆನಪಾಗ್ತೀಯ, ಮಧ್ಯಾಹ್ನ ಹೊತ್ತು ಮಧ್ಯಾಹ್ನ ನೆನಪಾಗ್ತೀಯ, ಸಂಜೆ ಹೊತ್ತು ಗ್ಯಾರಂಟಿ ನೆನಪಾಗ್ತೀಯ. ಎಷ್ಟು ಅಂದರೆ ನಾನು ಕನ್ನಡಿ ಮುಂದೆ ನಿಂತರೆ ನೀನೇ ಕಾಣ್ತೀಯ ಮಾರೈದಿ, ಅಷ್ಟು ನೆನಪಾಗ್ತೀನಿ ನೀನು. ನನ್ನ ಬಗ್ಗೆ ಚಿಂತೆ ಬೇಡ ನಿನಗೆ. ಹೌದೌದು, ಏನು ಸಮಸ್ಯೆ ಅಲ್ಲ, ಒಂದು ಈ ವಿಷಯಕ್ಕೆ ಸ್ವಲ್ಪ ಸಮಸ್ಯೆ, ಖಾರ ಜಾಸ್ತಿ ಅಲ್ಲ ಇಲ್ಲಿ, ನೀರಿನ ಬಳಕೆ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲ ಇಲ್ಲ, ಗಡಿಬಿಡಿ ಏನಿಲ್ಲ, ಓಲ್ಡ್ ಸಾಂಗ್ ಹೇಳುವಾಗ ಅದು ಸರಿ ಹೋಗುತ್ತೆ. ಹೌದೌದು, ನೀವು ಹೊತ್ತೊತ್ತಿಗೆ ಊಟ ಮಾಡೋ, ಮತ್ತು ಗ್ಯಾಸ್ಟ್ರಿಕ್ ಈಸ್ಟ್ರಿಕ್ ಎಲ್ಲ ಆದಿತ್ತು ಆಯಿತಾ, ಮತ್ತೆ ನಾನು ಫೋನ್ ಮಾಡ್ತೇನೆ ಫ್ರೀ ಆಗೋಗ. ಆಯ್ತು, ಇಡ್ತೇನೆ. ಹಾಂ, ಬನ್ನಿ ಬನ್ನಿ ಬನ್ನಿ, ಸಂಸಾರದೊಂದು ಫಾಲ್ ಇತ್ತು ಅಷ್ಟೇ. ಮನೆಯಾಗ ಪುನಶ್ಚಿತ ಎಂಬಲ್ರಿ? ಹೌದೌದೌದೌದು, ನನ್ನ ಹೆಂಡತಿಗೆ ನಾನು ಕಂಡ್ರೆ ಭಾಳ ಪ್ರೀತಿ, ನನಗಷ್ಟೇ, ಅವಳನ್ನು ಕಂಡ್ರೆ ಅಷ್ಟು ಪ್ರೀತಿ. ನನ್ನನ್ನು ಬಿಟ್ಟು ಅವಳು ಇರೋದಿಲ್ಲ, ಅವಳನ್ನು ಬಿಟ್ಟು ನಾನು ಇರೋದಿಲ್ಲ, ಅಂತಂದು ನಮ್ಮದು ಫ್ಯಾಮಿಲಿದು ಅಟ್ಯಾಚ್ಮೆಂಟ್. ಮಾಸ್ತರ, ಈ ವಯಸ್ಸಿನಾಗೂ ಹೆಂಡತಿ ಮ್ಯಾಗ ಇಷ್ಟೊಂದು ಪ್ರೀತಿ ಇಟ್ಟಿರಲ್ಲ, ಭಾರಿ ಅಮತ್ ನೀವು. ಪ್ರೀತಿ ಮಾಡಲಿಕ್ಕೆ ವಯಸ್ಸು ಬೇಕಾ?
ನಿಮ್ಗೊಂದು ಗಾದೆ ಗೊತ್ತಿಲ್ವಾ? ಹುಣ್ಸೆ ಮರ ವಯಸ್ಸಾದಷ್ಟು ಹುಳಿ ಜಾಸ್ತಿ ಅಂತೆ, ಹಾಗೆ ವಯಸ್ಸಾದಷ್ಟು ಪ್ರೀತಿ ಜಾಸ್ತಿ ನಮಗೆ. ನೀವಿನ್ನು ದೋರೆಕಾಯಿ ಇನ್ನೂ ರುಚಿ ಬಿಡಬೇಕು, ಹೋಗ್ತಾ ಹೋಗ್ತಾ ಪ್ರೀತಿ ಜಾಸ್ತಿ ಆಗ್ತದೆ ನನ್ನಾಗಿ. ಅಲ್ಲಮ್ಮ ಪ್ರಭು ಕುಂತ, ನೀವು ಅಲ್ಲಿ ಬನ್ನಿ. ಹುಲ್ಗೆವ್ವ, ಪುಸ್ತಕದಾಗ ಎಲ್ಲ ಡೈಲಾಗು ನನ್ನ ತಲೆಗೆ ಹೋಗಂಗ ಮಾಡವ. ಡಿಸಿಪ್ಲಿನ್ ಡಿಸಿಪ್ಲಿನ್. ಆ ಮಹಾರಾಜ, ಯುವರಾಣಿ, ಮಹಾರಾಣಿ ಸ್ವಯಂವರಕ್ಕೆ ರೆಡಿಯಾಗಿ ನಿಂತಿದ್ದೀರಾ. ಕನೆಕ್ಷನ್ ಇಲ್ಲದ ಇಂಪ್ಲೆನ್ಸ್ ಪಾತ್ರಧಾರಿಗಳು. ಎಂತ ಮಾಡ್ತಿದ್ದೀಯ ನೀನು? ಅದು ಈ ಪುಸ್ತಕದಾಗ ಎಲ್ಲ ಡೈಲಾಗು ನನ್ನ ತಲೆಗೆ ಹೋಗಲಿ ಅಂತ ಉದ್ದಿಕಡ್ಡಿ ಬೆಳಕಿನಾಕತ್ತಿದ್ದೀನಿ. ಅದಕ್ಕೆ ಬೆಸ್ಟ್ ಐಡಿಯಾ ಉಂಟು, ಈ ಪುಸ್ತಕವನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಕುಡಿ, ಹಾಗೆಲ್ಲ ನರನಾಡಿಗಳಿಗೆ ಹೋಗಿ ತಲೆಗೆ ಹತ್ತುತ್ತದೆ. ಪುಸ್ತಕಕ್ಕೆ ಊದುಗಡ್ಡೆ ಹಚ್ಚಿದ್ರೆ ತಲೆಗೆ ಹತ್ತುತ್ತದೆ ಅಂತೆ. ಇವನ್ ತಲೆ ಯಾಕೆ ಹೋಗಲ್ಲ ಮಾಸ್ತ್ರೆ, ಹೋಗುತ್ತ್ರಿ? ನೀನು ತುಂಬಾ ತಪ್ಪು ಕಲ್ಪನೆಯಲ್ಲಿದ್ದಿ ಮಾರಾಯ. ಊದುಗಡ್ಡೆಯಲ್ಲಿ ಎರಡು ವಿಧ ಇದೆ, ಒಂದು ದೇವರಿಗೆ ಬೇಕಾಗಿ ಹಚ್ಚುವುದು, ಇನ್ನೊಂದು ಸೊಳ್ಳೆ ಹೋಗ್ಲಿಂತ ಹಚ್ಚುವುದು. ದೇವರು ಬೇಕಂತ ಹಚ್ಚಿದ್ರೆ ದೇವರು ಬರಲ್ಲ, ಸೊಳ್ಳೆ ಹೋಗ್ಲಿಂತ ಹಚ್ಚಿದ್ರೆ ಸೊಳ್ಳೆ ಹೋಗಲ್ಲ. ನಿಂದು ಊದುಗಡ್ಡಿ ಯಾವುದು ಮಾರ್ಯ? ನೀನೇ ಒಂದು ಊದುಗಡ್ಡಿ, ನಿನಗೊಂದು ಬೇರೆ ಊದುಗಡ್ಡಿ. ಕರೆ ಹೇಳಿದ್ರಿ ಮಾಸ್ತರ, ಮುಖಕ್ಕೆ ಹೊಡೆದಂಗಿತ್ತು. ಏನಂತಿ ಮಾಸ್ತರ್ ಮಗಳ? ನಿಜ, ಆದ್ರೂ ಭಕ್ತಿಯಿಂದ ಬೇಡದಾಗ ದೇವರು ಬರದೇ ಇದ್ರು ದೇವ್ರಂತ ಮನುಷ್ಯರನ್ನ ಕಳಿಸೋದು ಸುಳ್ಳಲ್ಲ. ಕರೆ ಹೇಳಿದ್ ನೋಡ, ನನ್ನ ಜೀವನದಾಗ ಆಯಿ ಬಂದಂಗ. ನನ್ನ ಜೀವನದಲ್ಲಿ ನೀನು ನಿನ್ನ ಕುಟುಂಬ ಬಂದ ಹಾಗೆ. ನನ್ ಜೀವನದಾಗೂ ಸುಂದರ ಮೂರ್ತಿ ದಣಿಯರ್ ಬಂದಂಗ್ರಿ. ನನ್ ಜೀವನದಲ್ಲೂ ನನ್ನ ಹೆಂಡತಿ ಬಂದಂಗೆ. ನನ್ನ ಹೆಂಡತಿ ದೇವತೆ ಅವಳು. ಅವಳು ಬಂದ ನಂತರ ನನ್ನ ಲೈಫೇ ಚೇಂಜ್ ಆಗೋಯ್ತು. ಅವಳೊಟ್ಟಿಗೆ ಇರುವುದಂದ್ರೆ ಸ್ವರ್ಗ, ಸ್ವರ್ಗ ಇದ್ದಂಗೆ. ಮಾಸ್ತರ, ಓ ವೈನಿನ ನೀವು ಬಹಳ ಇಷ್ಟಪಡಂಗ್ ಕಾಣ್ತೀರಿ. ವೈನ್ ಅಂದ್ರೆ ಅತ್ತಿಗೆ ಅಂತ್ರಿ. ವೈನಿ ಅಂದ್ರೆ ಅತ್ತಿಗೆ, ನಮ್ ಕಡೆ ವೈನ್ ಅಂದ್ರೆ ಬೇರೆನೆ. ಬಿಡಿ, ಹಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವ. ಶಿವಚಂದ್ರ ವರ್ಮ ಶಿವರಾಮ, ಚಂದ್ರಕಲಾ ಮಾಳವಿಕ ಇವಳನ್ನು ಇವ ಗೆದ್ದಿದ್ದಾನೆ. ಊರಿನ ಜನರು ಇವನನ್ನು ದೇಶದ್ರೋಹಿ ಅಂತ ಪಟ್ಟ ಕಟ್ಟಿದ್ದಾರೆ. ಸೇನಾಧಿಪತಿ ಡೈಲಾಗ್ಸ್ ಹೇಳು. ಹೇಳು, ಹೇಳು ಹೇಳು. ಸಮೋಸಾ ಬಿರಿಯಾನಿ ಸೂಪರ, ದೇಶ ಕ ದಹಿ ಅವ್ರ ಅಕ್ಕ, ಅವ್ರ ಅವ್ವನ ಸ್ವಸಿ ತಪ್ಪ. ಎಂತ ಎಂತ? ಸಮೋಸಾ ಬಿರಿಯಾನಿ ಸೂಪರ, ದೇಶ ಕ ದಹಿ ಅವ್ರ ಅಕ್ಕ, ಅವ್ರ ಅವ್ವನ ಸ್ವಸಿ ತಪ್ಪ. ನಿನ್ನ ನಾಲಿಗೆಯನ್ನು ಕತ್ತರಿಸಾನೆ ಕೊಡಬೇಕು ಮಾರಾಯ. ಅದು ಸಮೋಸ ಬಿರಿಯಾನಿ ಸೂಪರ್ ಅಲ್ಲ ಮಾರಾಯ, ಮೋಸ ಭೀಕರ ಬರ್ಬರ. ಇಂಥ ದೇಶದ್ರೋಹಿಯನ್ನು ಸ್ವಯಂವರಕ್ಕೆ ಆಹ್ವಾನಿಸಿದ್ದು ತಪ್ಪು ಅಂತ ಮಾರಾಯ. ಶಿವರಾಮ್, ನೀನು ರಿಹರ್ಸಲ್ ಮುಗಿಸ್ಕೊಂಡು ಬಾ, ಇಲ್ಲೇ ಇದ್ರೆ ನನ್ನ ತಲೆ ಕೆಡತ್ತೆ, ನಾನು ಮನೆಗೆ ಹೋಗ್ತೇನೆ. ಶ್ರೀ, ಇಲ್ಲಿ ಹೋಗಕ್ಕೆ ಹೋಗ್ಬೇಡ, ನಾನೊಂದು ತಪ್ಪಿನ ತಿಳ್ಕೋ ಹೇಳ್ಕೊಡಕ್ಕೆ ನೀ ಬೇಕಾಕೈತಿ, ಇಲ್ಲೇ ಇರ. ನೀನು ಆ ಲೆವೆಲ್ಗೆಲ್ಲ ತಪ್ಪಲ್ಲ, ಇಲ್ಲಿ ಕನ್ನಡದ ಕೊಲೆ ಆಗ್ತಾ ಇದೆ. ಹೇಳಕ್ ಹೋಗ್ಬೇಡ, ಯಾರ ಕೇಳಿಸ್ಕೊಂಡ್ರಂತಿಕೋ ಕೇಸ್ ಹಾಕಾರ, ಜೈಲಿಗೆ ಹೋಗ್ಬೇಕಾಕತಿ. ಅದೇನು ಜೈಲು? ಅದು ಕನ್ನಡದ ಕೊಲೆ ಆಕೈತಿ ಅಂತ ಹೇಳಕತ್ತಿದ್ದಳ್ರಿ, ಹಂಗೇನ್ರ ಆತಪ್ಪ ಅಂತಂದ್ರ ಜೈಲಿಗೆ ಹೋಗ್ಬೇಕಾಕೈತಿ ಅಂತ ಹೇಳಕತ್ತಿದ್ದೆ. ನೀನ್ ತಪ್ಪು ತಿಳ್ಕೊಂಡಿದ್ಯಾ,
ಜೈಲು ಅಂದ್ರೆ ಶಿಕ್ಷೆ ಅಲ್ಲ, ನಮಗೆ ಸಿಗುವಂತ ಸನ್ಮಾನ. ಅದ ಹೆಂಗ್ರಿ? ಏಕಾಂತ ಜಾಗ, ಧರ್ಮಕ್ಕೆ ಊಟ, ಬಾಡಿಗೆ ಇಲ್ಲ, ಹೋಗುವಾಗ ಬಸ್ಸಿಗೆ ಹಣ ಕೊಟ್ಟು ಕಳಿಸ್ತಾರೆ. ಜೈಲು ಅಂದ್ರೆ ಒಂದು ಪವಿತ್ರವಾದ ಜಾಗ. ಇದನ್ನ ಗೊತ್ತಿರ್ಲಿಲ್ಲರಿ. ನೀನು ನನ್ನೊಟ್ಟಿಗೆ ಬಾ, ಎಲ್ಲ ಗೊತ್ತಾಗ್ತದೆ. ರಾಜ್ಕುಮಾರ, ನೀನ್ ಡೈಲಾಗ್ಸ್ ಹೇಳು. ಕೈಯಲ್ಲಿ ತಟ್ಟೆ, ಕಣ್ಣಲ್ಲಿ ತಾಳಿಪಟ್ಟು.